ಎರಡು ದೇಶಗಳ ನಡುವಿನ ಯುದ್ಧ ಯುದ್ಧ ಭೂಮಿಯ ಕರಾಳ ಮುಖ ಅದರ ಹಿಂದಿರುವ ರಾಜಕೀಯ ತಂತ್ರಗಳು ಆ ಯುದ್ಧದಿಂದ ಜಗತ್ತಿನ ಮೇಲಾಗುವ ಪರಿಣಾಮ ಇತ್ಯಾದಿ ಇತ್ಯಾದಿ ವಿಚಾರಗಳ ಬಗ್ಗೆ ಅದು ಹೇಗೆ ತಾನೇ ಅರೆತರೋದಕ್ಕೆ ಸಾಧ್ಯ ಭಾರತದ ರಾಜತಾಂತ್ರಿಕ ಕಾರ್ಯ ಉಳಿದೆಲ್ಲ ದೇಶಗಳಿಗಿಂತ ಪ್ರಭಾವಿಯಾಗಿ ಹೇಗೆ ನಡೀತಾ ಇದೆ ಎನ್ನುವಂಥದ್ದು ಇದು ಪ್ರೌಢರಿಗಷ್ಟೇ ತಿಳಿಯುವಂಥ ಸಂಗತಿ ಉಕ್ರೇನ್ನ ಮಕ್ಕಳು ರಸ್ತೆಯಲ್ಲಿ ಹೆಣವಾಗ್ತಾ ಇರುವಾಗ ಕೂದಲು ಕುಂಕದಂತೆ ನಿಮ್ಮ ಮಗನನ್ನು ನಿಮಗೊಪ್ಪಿಸಿದೆ ಈ ದೇಶ ವಾರದ ಹಿಂದೆ ಟಿ ವಿ ಚಾನಲ್ ಒಂದರಲ್ಲಿ ಮಾತಾಡಿದಂಥ ನಿಮ್ಮ ಮಗ ಇಲ್ಲಿ ಎಲ್ಲವೂ ಸರಿ ಇದೆ ಭಾರತೀಯ ರಾಯಭಾರ ಕಚೇರಿಯಿಂದ ನಮಗೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ನಾನು ಮನೆಯವ್ರ ಜೊತೆಯೂ ಮಾತಾಡಿದ್ದೇನೆ ಧೈರ್ಯ ಹೇಳಿದ್ದೇನೆ ಅಂತಂದ ಹುಡುಗ ಈಗ ಒಮ್ಮೆಲೆ ಅಲ್ಲೆಲ್ಲೋ ಕಾಬೂಲಿನ ಟೆಂಟಿನೊಳಗೆ ಜನ್ಮ ತಾಳದವನಂತೆ ಮಾತಾಡ್ತಾ ಇದ್ದಾನೆ ಅನ್ನುವಂಥ ಸಂಶಯ ನಿಮಗೆ ಯಾಕೆ ಬರಲಿಲ್ಲ ಸ್ವತಃ ಉಕ್ರೇನಿಯನ್ನರೇ ಪ್ರಾಣ ರಕ್ಷಿಸಿಕೊಳ್ಳಿಕ್ಕೆ ಸಿಕ್ಕ ಸಿಕ್ಕ ಲಡಗಿ ಕೂರ್ತಾ ಇದ್ದಾರೆ ಇಡೀ ಉಕ್ರೇನ್ ಅಕ್ಷರಶಃ ರಣರಂಗಾಗಿದೆ ಇಂಥ ವಿಷಮ ಪರಿಸ್ಥಿತಿಯಲ್ಲಿಯೂ ಆ ಹುಡುಗನ ಜೀವ ರಕ್ಷಿಸಿ ಸುರಕ್ಷಿತವಾಗಿ ಅವನ ಅಮ್ಮನ ಮಡಿಲಿಗೆ ಹಾಕಿದ್ದು ಭಾರತ ಯಾವುದೋ ನಾಯಿಗೆ ಬಿಸ್ಕಿಟ್ ಎಸೆದು ಹೋಗಿ ಜೀವನ ಪೂರ್ತಿ ನಿಮ್ಮನ್ನು ನೆನ್ಪಿಟ್ಕೊಂಡಿರ್ತದೆ ಪಾಪ ಆ ಹುಡುಗ ಒಂದು ಕುಟುಂಬದ ನಿರ್ವಹಣೆ ಹೇಗೆ ನಡೆಯುತ್ತದೆ ಅನ್ನುವಂಥ ಕನಿಷ್ಠ ಪರಿಜ್ಞಾನವು ಇಲ್ಲದ ಮಗುವದು ಈ ದೇಶದ ರಾಜತಾಂತ್ರಿಕ ಕಾರ್ಯ ಎರಡು ದೇಶಗಳ ನಡುವಿನ ಯುದ್ಧ ಯುದ್ಧ ಭೂಮಿಯ ಕರಾಳ ಮುಖ ಅದರ ಹಿಂದಿರುವ ರಾಜಕೀಯ ತಂತ್ರಗಳು ಆ ಯುದ್ಧದಿಂದ ಜಗತ್ತಿನ ಮೇಲಾಗುವ ಪರಿಣಾಮ ಇತ್ಯಾದಿ ಇತ್ಯಾದಿ ವಿಚಾರಗಳ ಬಗ್ಗೆ ಅದು ಹೇಗೆ ತಾನೇ ಅರೆತೂರೋದಕ್ಕೆ ಸಾಧ್ಯ ನನಗೆ ಅವನ ಬಗ್ಗೆ ಆಗಲಿ ಅಥವಾ ಅವನಂತೆ ಮಾತನಾಡುತ್ತಾ ಇರುವಂತಹ ಉಳಿದ ಮೂರ್ನಾಲ್ಕು ವಿದ್ಯಾರ್ಥಿಗಳ ಬಗ್ಗೆ ಆಗಲಿ ಬೇಸರ ಇಲ್ಲ ಅವರೆಲ್ಲರ ತಂದೆ ತಾಯಂದರ ಬಗ್ಗೆ ಬೇಸರ ಇದೆ ತಮ್ಮನ್ನು ಜೀವಂತವಾಗಿ ಅಮ್ಮನ ಮಡಿಲಿಗೆ ಒಪ್ಪಿಸಿದ ನಂತರವೂ ಈ ದೇಶಕ್ಕೆ ಗಡ್ಸಿಲ್ಲ ಇಲ್ಲ ಅಂತ ಹೇಳಿ ಅವರು ಚ್ಯುತಿ ತಂದಿದ್ದು ಅವರ ಅಮ್ಮ ನೀಡಿದ ಸಂಸ್ಕಾರಕ್ಕೆ ಅವರು ಮಸಿ ಬಳದಿದ್ದು ಅವರ ಅಪ್ಪ ಸಂಪಾದಿಸಿದ ಗೌರವಕ್ಕೆ ಅವರು ಕಪಾಳ ಮೋಕ್ಷ ಮಾಡಿದ್ದು ತಮಗೆ ಕಲಿಸಿದ ಗುರುವಿಗೆ ಭಾರತ ಏನೂ ಮಾಡಿಲ್ವೇ ಗೊತ್ತಿರಲಿ ಆ ಉಕ್ರೇನಿನ ರಕ್ತ ಪಿಪಾಸು ಯುದ್ಧ ಭೂಮಿಯಲ್ಲಿ ಭಾರತ ಹೊರತಾಗಿ ಇನ್ಯಾವ ದೇಶಕ್ಕೂ ತಮ್ಮ ನಾಗರಿಕರಿಗಾಗಿ ಏನೂ ಮಾಡಲಾಗ್ತಾ ಇಲ್ಲ ಅನ್ನೋದೇ ನಿಜವಾದ ಸಂಗತಿ ಯುದ್ಧ ಪ್ರಾರಂಭ ಆದ ತಕ್ಷಣ ಯು ಕೆ ಯು ಎಸ್ನಂತಹ ಬೃಹತ್ ಶಕ್ತಿಶಾಲಿ ರಾಷ್ಟ್ರಗಳೇ ತಮ್ಮವ್ರಿಗೆ ಹೇಳುತ್ತದೆ ಕ್ಷಮಿಸಿ ನಿಮ್ಮ ರಕ್ಷಣೆಯ ಜವಾಬ್ದಾರಿ ನಿಮ್ಮದೇ ನಿಮ್ಮ ಜೀವಕ್ಕೆ ನೀವೇ ಹೊಣೆ ಅಂತ ಕೈ ತು ತೊಳೆದುಕೊಳ್ತಾರೆ ಈಗಾಗಲೇ ಆರು ಸಾವಿರದ ಒಂಬೈನೂರ ತೊಂಬತ್ತೆಂಟು ಮಂದಿಯನ್ನು ಸುರಕ್ಷಿತವಾಗಿ ತಾಯ್ನೆಲಕ್ಕೆ ತಂದಿಳಿಸಿದೆ ಭಾರತ ಈ ವಿಡಿಯೋವನ್ನು ನೀವು ನೋಡುವಷ್ಟರಲ್ಲಿ ಇನ್ನೂ ಏಳೆಂಟು ಸಾವಿರ ಜನ ಈ ಭೂಮಿಗೆ ಬಂದು ಇಳೀತಾರೆ ಅದಕ್ಕೆ ನಕ್ಷೆ ಆಗಿದೆ ಸುಮಾರು ಹದಿನೆಂಟು ವಿಮಾನಗಳು ಭಾರತ ಹಾಗೂ ಉಕ್ರೇನಿನ ನಡುವೆ ಪ್ರತಿಕ್ಷಣ ಪ್ರತಿನಿತ್ಯ ಹಾರಾಡ್ತಾ ಇದೆ ನಾಗರಿಕರು ಪ್ರಯಾಣಿಸುವ ವಿಮಾನಗಳನ್ನೇ ನಂಬಿ ಕುಳಿತರೆ ಕಷ್ಟ ಅಂತ ಇಳಿದುಕೊಂಡು ಪ್ರಪಂಚದ ಅತಿದೊಡ್ಡ ಸರಕು ಸಾಗಾಣೆ ವಿಮಾನಗಳ ಪೈಕಿ ಒಂದಾದಂಥ ಭಾರತೀಯ ವಾಯುಸೇನೆಗೆ ಸೇರಿದ ಸಿ ಸೆವೆಂಟೀನ್ ಗ್ಲೋಬ್ ಮಾಸ್ಟರ್ಗಳನ್ನು ರಂಗಕ್ಕಿಳಿಸಿದೆ ಭಾರತ ದೆಹಲಿಯಿಂದ ಹೊರಡುವಾಗ ಅಲ್ಲಿ ಉಕ್ರೇನ್ ಉಕ್ರೇನಿನಲ್ಲಿ ಸಂಕಷ್ಟದಲ್ಲಿರುವವರಿಗೆ ಬೇಕಾದಂಥ ಆಹಾರ ಔಷಧಿ ಬಟ್ಟೆಗಳನ್ನು ಹೊತ್ತು ಸಾಗುವಂಥ ಈ ವಿಮಾನ ಅಲ್ಲಿಂದ ವಾಪಾಸ್ ಬರ್ತಾ ಅಲ್ಲಿರುವ ಭಾರತೀಯರನ್ನು ಹೊತ್ತು ತರ್ತಾ ಇದೆ ಉಕ್ರೇನ್ನಲ್ಲಿರುವ ಒಬ್ಬನೇ ಒಬ್ಬ ಭಾರತೀಯನಿಗೂ ತೊಂದರೆ ಎಂಬ ಕಾರಣದಿಂದ ನಾಲ್ಕು ಮಂದಿ ಕೇಂದ್ರ ಸಚಿವರುಗಳು ರೊಮೇನಿಯಾ ಮಾಲ್ಡೋವಾ ಹಂಗೇರಿ ಸ್ಲೋವಾಕಿಯಾ ಪೋಲೆಂಡ್ಗಳಲ್ಲಿ ಬಿಡಾರ ಹೂಡಿ ಸತರ್ಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಭಾರತದ ರಾಜತಾಂತ್ರಿಕ ಕಾರ್ಯ ಉಳಿದೆಲ್ಲ ದೇಶಗಳಿಗಿಂತ ಪ್ರಭಾವಿಯಾಗಿ ಹೇಗೆ ನಡೀತಾ ಇದೆ ಎನ್ನುವಂಥದ್ದು ಇದು ಪ್ರೌಢರಿಗಷ್ಟೇ ತಿಳಿಯುವಂಥ ಸಂಗತಿ ಕಾರ್ಕೀವ್ನಲ್ಲಿರುವ ವಿದ್ಯಾರ್ಥಿಗಳ ಸುರಕ್ಷತೆ ದೃಷ್ಟಿಯಿಂದ ಪುತಿನ್ ಜೊತೆಗೆ ಭಾರತದ ಪ್ರಧಾನಿಯವರ ಮಾತುಕತೆ ನಡೆದ ನಂತರ ಭಾರತೀಯರಿಗಾಗಿ ಸುಮಾರು ನೂರಾ ಮೂವತ್ತು ಬಸ್ಗಳ ವ್ಯವಸ್ಥೆ ಮಾಡಿದ್ದೇವೆ ಅಂತ ರಷ್ಯನ್ ಮಿಲಿಟರಿ ತಿಳಿಸಿದೆ ಇನ್ನೂ ಎಳಸು ಬುದ್ಧಿಯ ಹುಡುಗರು ಭಾರತ ಏನೂ ಮಾಡಿಲ್ಲ ಅಂತಂದಾಗ ಅವರ ಕಪಾಳಕ್ಕೆ ಬಿಗಿದು ಬುದ್ಧಿ ಹೇಳಬೇಕಾದವರ ತಂದೆ ತಾಯಂದರೆ ಹೊರತು ಇನ್ಯಾರೂ ಅಲ್ಲ ಎರಡು ಸಾವಿರದ ಹದಿನಾಲ್ಕರಿಂದಲೂ ಉಕ್ರೇನ್ನಲ್ಲಿ ಯುದ್ಧೋನ್ಮಾದದ ಸ್ಥಿತಿ ಇದೆ ಅಲ್ಲಿನ ಭೌಗೋಳಿಕ ರಾಜಕೀಯ ಪರಿಸ್ಥಿತಿ ಏನು ಅನ್ನುವುದರ ಅರಿವಿಲ್ಲದೆ ಅಲ್ಲಿದ್ರಿ ಒಪ್ಕೊಳ್ಳೋಣ ಈ ಫೆಬ್ರವರಿ ತಿಂಗಳ ಆರಂಭದಲ್ಲಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಬಾರಿ ಭಾರತ ಸರ್ಕಾರ ಉಕ್ರೇನ್ನಲ್ಲಿರುವಂಥ ಎಲ್ಲ ಭಾರತೀಯರು ಕಡ್ಡಾಯವಾಗಿ ವಾಪಸ್ಸಾಗಬೇಕು ಅನ್ನುವಂಥ ಗಂಭೀರ ಎಚ್ಚರಿಕೆಯನ್ನು ಕೊಟ್ಟಾಗಲೂ ನೀವು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿಲ್ಲ ನೀವು ಕಲಿತಾ ಇರುವ ಕಾಲೇಜು ನಿಮಗೆ ಅಟೆಂಡೆನ್ಸ್ ಕೊಡೋದಿಲ್ಲ ಆನ್ಲೈನ್ ಕ್ಲಾಸ್ ಮಾಡೋದಿಲ್ಲ ಅಂತ ಅಲ್ಲೇ ಕುಳಿತ್ರಿ ದುಡ್ಡು ಹಾಗೂ ಪ್ರತಿಷ್ಠೆಯ ಆಸೆಯಿಂದ ಸ್ವಾರ್ಥಿಗಳಾಗಿ ಈ ದೇಶದಲ್ಲಿ ಕುಳಿತ ನಿಮ್ಮ ಬಗ್ಗೆ ತಾರತಮ್ಯ ಮಾಡದೆ ನಿಮ್ಮನ್ನು ಸುರಕ್ಷಿತರಾಗಿ ಕರೆತಂದ ಈ ದೇಶದ ಮಹಾನತೆಯ ಕುರಿತಾಗಿ ನಿಮ್ಮಲ್ಲಿ ಅರಿವು ಮೂಡಿಸದ ನಿಮ್ಮ ಹೆತ್ತವರ ಬಗ್ಗೆ ನಮಗೆ ಕನಿಕರ ಇದೆ ಉಕ್ರೇನ್ನ ಮಕ್ಕಳು ರಸ್ತೆಯಲ್ಲಿ ಹೆಣವಾಗ್ತಾ ಇರುವಾಗ ಕೂದಲು ಕುಂಕದಂತೆ ನಿಮ್ಮ ಮಗನನ್ನು ನಿಮಗೊಪ್ಪಿಸಿದ ಈ ದೇಶ ಅವನು ಕಾರ್ಟೂನು ನೋಡಿ ಬೆಳೆದವನು ಅವನ ತಾಯಿಯಾಗಿ ನೀವು ಮಾತಾಡಿ ಜೀವ ಉಳಿಸ್ಕೊಂಡು ಭಾರತಕ್ಕೆ ಬಂದ ಇತರೆ ಎಲ್ಲರೂ ಕೃತಜ್ಞತೆಯಿಂದ ಹುಟ್ಟಿದ ಈ ದೇಶದ ಬಗ್ಗೆ ಕಣ್ತುಂಬಿ ಹೆಮ್ಮೆಯಿಂದ ಮಾತನಾಡ್ತಾ ಇರುವಾಗ ನಿಮ್ಮ ಮಗ ಮಾತ್ರ ಯಾಕೆ ಹೀಗೆ ಮಾತಾಡ್ತಾ ಇದ್ದಾನೆ ವಾರದ ಹಿಂದೆ ಟಿ ವಿ ಚಾನಲ್ ಒಂದರಲ್ಲಿ ಮಾತಾಡಿದಂಥ ನಿಮ್ಮ ಮಗ ಇಲ್ಲಿ ಎಲ್ಲವೂ ಸರಿ ಇದೆ ಭಾರತೀಯ ರಾಯಭಾರ ಕಚೇರಿಯಿಂದ ನಮಗೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ನಾನು ಮನೆಯವ್ರ ಜೊತೆಯೂ ಮಾತಾಡಿದ್ದೇನೆ ಧೈರ್ಯ ಹೇಳಿದ್ದೇನೆ ಅಂತಂದ ಹುಡುಗ ಈಗ ಒಮ್ಮೆಲೆ ಅಲ್ಲೆಲ್ಲೋ ಕಾಬೂಲಿನ ಟೆಂಟಿನೊಳಗೆ ಜನ್ಮ ತಾಳದವನಂತೆ ಮಾತಾಡ್ತಾ ಇದ್ದಾನೆ ಅನ್ನುವಂಥ ಸಂಶಯ ನಿಮಗೆ ಯಾಕೆ ಬರಲಿಲ್ಲ ನನಗೆ ವಿಶ್ವಾಸ ಇದೆ ನೀವು ನಿಮ್ಮ ಮಗನಿಗೆ ಭಾರತದ ನಿಜವಾದ ಗಡ್ಸ್ ಏನು ಅಂತ ತಿಳಿಸ್ತೀರಿ ಮತ್ತು ನಿಮ್ಮ ಮಗ ಮಾಡದ ಪ್ರಮಾದಕ್ಕಾಗಿ ಈ ದೇಶದ ಕ್ಷಮೆ ಕೇಳ್ತೀರಿ ಯಾಕೆ ಅಂದರೆ ನೀವು ಸಂಸ್ಕಾರವಂತರು ನಮಸ್ಕಾರ